ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿರುವ ರೆಡ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಕು ಅಂದರೆ ಈ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇರೋದು ಕನ್ನಡ ಯೂಟ್ಯೂಬ್ ಚಾನಲ್ ಜೋಸ್ನ ಕನ್ನಡ ಮೀಡಿಯಾ. ಯಾರೆಲ್ಲ 100% ಕೆಮಿಕಲ್ ಫ್ರೀ ಆದಂತಹ ಶಾಂಪು ಮತ್ತು ಏರ್ ಕಂಡೀಷ್ನರ್ನ ಸರ್ಚ್ ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು 100% ಕೆಮಿಕಲ್ ಫ್ರೀ ಆದಂತಹ ಶಾಂಪು ಮತ್ತು ಕಂಡೀಷ್ನರ್. ಈ ವಿಡಿಯೋನ ಕೊನೆಯವರೆಗೂ ನೋಡಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವು ಆಲ್ರೆಡಿ ಈಗ ನೋಡ್ತಿರೋ ಹಾಗೆ ಬ್ಲಾಸಮ್ ಕೂಚರ್ ಅರೋಮಾ ಮ್ಯಾಜಿಕ್ ಅವರ ಶಾಂಪು ಮತ್ತು ಏರ್ ಕಂಡೀಷ್ನರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮೊದಲನೇದಾಗಿ ಶಾಂಪು ನೋಡೋಣ. ಇದು ಮಾಯಿಶ್ಚರ್ ಬೂಸ್ಟ್ ಶಾಂಪು. ಇದು ಆರ್ಗನ್ ಮತ್ತು ಅವಕಾಡೋಯಿಂದ ತಯಾರಿಸಲಾಗಿದೆ. ಇದು ಸಲ್ಫೇಟ್ ಮತ್ತು ಡಿಟರ್ಜೆಂಟ್ ಫ್ರೀ ಆಗಿದೆ. ಮಾತ್ರವಲ್ಲದೆ ಇದು 200 ml ಇದೆ. ಇದರಲ್ಲಿ ನಿಮಗೆ 3 ಫ್ಲೇವರ್ ಸಿಗುತ್ತೆ. ಇದು ನಾನು ಮಾಯಿಶ್ಚರ್ ಬೂಸ್ಟ್ ತಗೊಂಡಿದ್ದೆ. ಇದರ ಬೆಲೆ ಬಂದು 215 ರೂಪಾಯಿ. ಇದನ್ನು ಗ್ರೇಪ್ ಫ್ರೂಟ್ ಮತ್ತು ಆರ್ಗನ್ ಆಯಿಲ್, ಕ್ಯಾಮಮಾಯಿಲ್ ಎಸೆನ್ಷಿಯಲ್ ಆಯಿಲ್ ಮತ್ತು ಅವಕಾಡೋಯಿಂದ ತಯಾರಿಸಲಾಗಿದೆ. ಈ ಶಾಂಪ್ನ ಬಳಸೋದ್ರಿಂದ ಇದು ನಿಮ್ಮ ಕೂದಲಿಗೆ ಒಳ್ಳೆಯ ಮಾಯಿಶ್ಚರೈಸ್ ಕೊಡೋದು ಮಾತ್ರವಲ್ಲದೆ ಕೂದಲಿನ ಬೆಳವಣಿಗೆಗೆ ಸಹಕಾರಿಯಾಗಿ ನಿಮ್ಮ ಕೂದಲನ್ನು ಬಲಪಡಿಸುತ್ತೆ. ಇನ್ನೊಂದು ವಿಷಯನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಈ ಶಾಂಪುನ ಯಾವುದೇ ಪ್ರಾಣಿಗಳ ಮೇಲೆ ಪ್ರಯೋಗಿಸುವಂತಿಲ್ಲ. ನೀವು ಆಲ್ರೆಡಿ ಈಗ ನೋಡ್ತಾ ಇರ್ಬೋದು ಇದು ಪ್ಯಾಕೇಜಿಂಗ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಸೊ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೆ ಬಟ್ ಖಾಲಿ ಆಗಿಬಿಟ್ಟಿತ್ತು. ಸೊ ಇವತ್ತು ಬಂತು. ಸೊ ಅದರಿಂದಾಗಿ ನಾನು ನಿಮಗೂ ಕೂಡ ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಕೃತಕ ಬಣ್ಣ ಆಗಲಿ, ಕೃತಕ ಸುಗಂಧ ಆಗಲಿ ಇಲ್ಲ. ಇದು ಆಲ್ಕೋಹಾಲ್, ಪ್ಯಾರಬನ್, ಸಲ್ಫೇಟ್ ಫ್ರೀ ಆಗಿದೆ. ಇದಂತೂ ನಮ್ಮ ಕೂದಲಿಗೆ ಯಾವುದೇ ರೀತಿಯ ಹಾನಿಯನ್ನು ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ಈ ಶಾಂಪೂನ ಆಲ್ ಹೇರ್ ಟೈಪ್ಸ್ ಅವರು ಕೂಡ ಬಳಸ್ಬೋದು. ಸೊ ಇದು ಮೆನ್ ಆಗಿರ್ಬೋದು, ವುಮನ್ ಆಗಿರ್ಬೋದು, ಎಲ್ಲರೂ ಕೂಡ ಬಳಸ್ಬೋದು. ಉತ್ತಮವಾದಂತಹ ಶಾಂಪು ಅಂತಲೇ ಹೇಳ್ಬೋದು. ನೆಕ್ಸ್ಟು ಕ್ರೀಮ್ ಕಂಡೀಷ್ನರು, ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಹೇರ್ ಕಂಡೀಷ್ನರ್ ಕೂಡ 100% ಕೆಮಿಕಲ್ ಫ್ರೀ ಆದಂತಹ ಏರ್ ಕಂಡೀಷ್ನರ್. ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಆಗಲಿ ಇರೋದಿಲ್ಲ. ಆಲ್ಕೋಹಾಲ್, ಸಲ್ಫೇಟ್, ಪ್ಯಾರಬನ್, ಆರ್ಟಿಫಿಷಿಯಲ್ ಕಲರ್ ಮತ್ತು ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ಆಗಲಿ ಇರೋದಿಲ್ಲ. ಇದನ್ನು ಯಾವುದೇ ಪ್ರಾಣಿಗಳ ಮೇಲೆ ಪ್ರಯೋಗಿಸುವಂತಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇದರ ಬೆಲೆ ಬಂದು 225 ರೂಪಾಯಿ. ಈ ಹೇರ್ ಕಂಡೀಷ್ನರ್ನ ಕ್ಯಾರೆಟ್ ಸೀಡ್, ಸಜ್ಜಲ್ಲಿ, ಗ್ರೀನ್ ಟೀ ಮತ್ತು ಲೆಮನ್ ಎಸೆನ್ಷಿಯಲ್ ಆಯಿಲಿಂದ ತಯಾರಿಸಿ ಈ ಹೇರ್ ಕಂಡೀಷ್ನರ್ನ ಬಳಸೋ ವಿಧಾನ ತಿಳ್ಕೊಳ್ಳೋಣ. ನಿಮ್ಮ ಕೂದಲಿಗೆ ಶಾಂಪು ಆದ ನಂತರ ಟವಲ್ನಿಂದ ಸ್ವಲ್ಪ ಕೂದಲನ್ನ ಡ್ರೈ ಮಾಡಿಕೊಳ್ಳಿ. ನಂತರ ನಿಮಗೆ ಎಷ್ಟು ಬೇಕು, ನಿಮ್ಮ ಕೂದಲು ಎಷ್ಟಿದೆ ಅದರ ಮೇಲೆ ನೀವು ಕಂಡೀಷ್ನರ್ನ ತಗೊಳ್ಳಿ. ನೀವು ಕೂದಲಿನ ಬುಡದಿಂದ ಹೇರ್ ಕಂಡೀಷ್ನರ್ನ ಅಪ್ಲೈ ಮಾಡಿದ್ರೆ ನಂತರ ಒಂದೆರಡು ನಿಮಿಷಗಳ ಬಳಿಕ ಉಗುರು ಬೆಚ್ಚಿಗಿನ ನೀರಲ್ಲಿ ನಿಮ್ಮ ಕೂದಲನ್ನು ತೊಳ್ಕೊಳ್ಳಿ. ಸೊ ಹೀಗೆ ಮಾಡೋದ್ರಿಂದ ಕೂದಲಿನ ತುದಿ ಒಡೆದಿದ್ರೆ ಸ್ಪಿಟ್ ಎಂಡ್ಸ್ ಅಂತ ಹೇಳ್ತಾರೆ. ಸೊ ಅದೇನಾದರೂ ಒಡೆದಿದ್ರೆ ಅದನ್ನು ವಿಭಜಿಸುತ್ತೆ ಮತ್ತು ಕೂದಲಿಗೆ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ. ಮಾತ್ರವಲ್ಲದೆ ನಿಮ್ಮ ಕೂದಲಿನ ನೆತ್ತಿಯನ್ನು ಹೈಡ್ರೇಟ್ ಮಾಡುತ್ತೆ ಮತ್ತು ಕೂದಲಿನ ಬೇರುಗಳನ್ನು ಬಲಪಡಿಸುತ್ತೆ. ಅದು ಮಾತ್ರವಲ್ಲದೆ ನಿಮ್ಮ ಕೂದಲಿಗೆ ಹೊಳಪನ್ನು ಹೆಚ್ಚಿಸುತ್ತೆ. ಈ ಕಂಡೀಷ್ನರ್ ಸ್ಮೆಲ್ ಮಾತ್ರ ತುಂಬ ನ್ಯಾಚುರಲ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಒಟ್ಟಿನಲ್ಲಿ ಈ ಎರಡು ಪ್ರಾಡಕ್ಟ್ ಕೂಡ ಅಷ್ಟೇ ನನಗೆ ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಬೆಲೆ ಜಾಸ್ತಿ ಇರ್ಬೋದು ಬಟ್ ನಮ್ಮ ಕೂದಲಿಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡದೆ ಆರೋಗ್ಯ ನೀಡುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ.